ಗೌರವಾನ್ವಿತ ಸರ್ವ ಸದಸ್ಯರಿಗೂ ವಂದಿಸುತ್ತಾ ಮತ್ತು ಅದೇ ರೀತಿಯಾಗಿ ಕಸ್ಬಾ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಆದಂತ ಮಂಡಳಿ ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ಈ ಒಂದು ಅತಿಥಿ ಭಾಷಣದಲ್ಲಿ ನಾನು ಕೊಟ್ಟಿದ್ದಾರೆ ನಾನು ಡಿಸಿಸಿ ಬ್ಯಾಂಕ್ನ ನಿರ್ದೇಶಕನಾಗಿ ಏಳು ವರ್ಷ ಆಗಿದೆ ಏಳು ವರ್ಷದಲ್ಲಿ ನಮ್ಮ ಮುಳಬಾಗಿಲು ತಾಲೂಕಿನ ಯಾವುದೇ ಸಹಕಾರ ಸಂಘವಾಗಿರಲಿ ಎಲ್ಲ ಸಂಘಗಳು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಉತ್ತಮವಾದಂತಹ ಅಭಿವೃದ್ಧಿ ಪಥದಲ್ಲಿ ಸಾಗ್ತಾ ಇದೆ ಈಗ ಮಹಿಳಾ ಸಂಘಗಳ ಮುಖಾಂತರ ಸುಮಾರು 400 ಕೋಟಿ ರೂಪಾಯಿಯನ್ನು ನಮ್ಮ ಮುಳಬಾಗಿಲು ತಾಲೂಕಿನ ನಮ್ಮ ಅಕ್ಕತಗೆ ತಾಯಿಯರಿಗೆ ಸಾಲದ ರೂಪದಲ್ಲಿ ಕೊಡಿಸಿರ್ತಕ್ಕಂತಹ ಹೆಗ್ಗಳಿಕೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿದೆ ಅಷ್ಟು ಕೊಡ್ತಿದೆ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಾಡಬೇಕು ಕೂಡ ಮುಂದಿನ ದಿನಗಳಲ್ಲಿ ತೀರ್ಮಾನಿಸಿಕೊಂಡಿದ್ದೇವೆ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘಕ್ಕೆ ಸಂಬಂಧಪಟ್ಟಂತಹ ಒಂದು ವಿಷಯಕ್ಕೆ ಬಂದರೆ ಸತತವಾಗಿ 5 ವರ್ಷದಿಂದ ಲಾಭದತ್ತ ಬರ್ತಾ ಇದೆ ಲಾಸ್ಟ್ ಇಯರ್ ನಮ್ಮ ಕಾರ್ಯದರ್ಶಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಬಾಲಾಜಿ ಇದ್ದರು ಬಾಲಾಜಿ ಇದ್ದಾಗ ನಾನು ಸಂಘ ನಿರ್ಮಾಣ ಮಹಿಳಾ ಸಂಘದಲ್ಲಿ ಅವನು ಬಹಳ ಭಯಪಡ್ತಾ ಇದ್ದೆ ಯಾಕಂತಂದ್ರೆ ಯಾವುದೇ ಆಧಾರ ಇದೆ ಅಂತಕ್ಕಂಥ ಸಾಲ ಕೊಡ್ತಾ ಇದ್ದೀನಿ ಅವ್ರು ಒಂದ್ವೇಳೆ ಕಟ್ಟದೇ ಇದ್ದ ಸಂಘ ಹೋಗ್ಬಿಡ್ತಾರೆ ಆದರೆ ಅವ್ರು ನಾವೆಲ್ಲರೂ ಸೇರಿ ಹೇಗೆ ಅಂತೇಳಿ ಹೆಚ್ಚು ಮಹಿಳಾ ಸಂಘ ಕೊಡಬೇಕು ಅಂತಂದಾಗ ಇವತ್ತು ಏನಾಗಿದೆ ಆ ಮಹಿಳಾ ಸಂಘದಿಂದ ಮಾತ್ರ 8 ಕೋಟಿ ರೂಪಾಯಿ ನಿಮಗೆ ಲಾಭನೇ ಸೊ ಉತ್ತಮವಾದಂತಹ ಕೆಲಸ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದೆ ಈ ಮುಳಬಾಗಿಲು ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲಾ ಸಂಘಗಳ ಪೈಕಿ ಈ ಒಂದು ಸಂಘಕ್ಕೆ ಉತ್ತಮವಾದಂತಹ ವ್ಯಾಪ್ತಿ ಇದೆ ಅಂದ್ರೆ ಉದಾಹರಣೆಗೆ ಹೇಳ್ಬೇಕಂದ್ರೆ ನಾನು ಆಡಳಿತ ಮಂಡಳಿಯ ಸದಸ್ಯರೊಂದಿಗೆ ಚರ್ಚೆ ಮಾಡಿದ್ದೀನಿ ಸರ್ ಒಂದು ಒಳ್ಳೆ ಕಾಂಪ್ಲೆಕ್ಸ್ 8 ಕೋಟಿ ಒಳ್ಳೆ ಕಾಂಪ್ಲೆಕ್ಸ್ ಕಟ್ಟಬೇಕು ನೀವೆಲ್ಲರೂ ತೀರ್ಮಾನ ಮಾಡ್ಕೊಂಡು ಜನರಲ್ ಬಾಡಿಯಲ್ಲಿ ಅಪ್ಲೈ ಮಾಡ್ಕೊಳ್ಳೋ ಪರ್ಮಿಷನ್ ತಗೊಂಡು ಅಂತೇಳಿ ಇವಾಗ 50 ಲಕ್ಷ ರೂಪಾಯಿ ಮಂಜೂರಾತಿ ನಬಾರ್ಡ್ ಮಾಡಿಸಿದ್ವಿ ನಬಾರ್ಡ್ 50 ಲಕ್ಷ ರೂಪಾಯಿ ಲಾಭ ಇದು ಸಾಲದ ರೂಪದಲ್ಲಿ ಕೊಡಿಸಿದ್ವಿ ನೀವು ಇವಾಗ ಅನುಮತಿ ಪಟ್ಟಿದ್ದೀರಾ ಮುಂದಿನ ದಿನಗಳಲ್ಲಿ ಬಿಲ್ಡಿಂಗ್ ಉತ್ತಮವಾದಂತಹ ಒಂದು ಕಾಂಪ್ಲೆಕ್ಸ್ ಅನ್ನು ಕಟ್ಟಿ ಅದರಲ್ಲೇ ಸೊಸೈಟಿ ವ್ಯವಹಾರಗಳು ಮತ್ತು ವಾಣಿಜ್ಯ ವ್ಯವಹಾರಗಳನ್ನು ಕೂಡ ಉಪಯೋಗಿಸ್ಕೋಬಹುದು ಅದರ ಜೊತೆಗೆ ಇನ್ನೊಂದು ಹೇಳಿದ್ದೀನಿ ನಮ್ಮ ಅಧ್ಯಕ್ಷ ಭದ್ರಣ್ಣ ನಮ್ಮ ಸಂಘದ ವ್ಯಾಪ್ತಿ ಇನ್ನೂ ಜಾಸ್ತಿ ಮಾಡಿ ಒಂದು ಪ್ರಾಂತ್ಯ ಒಂದು ಇದು ಮಾಡೋದಕ್ಕೆ ಆಲಂತಿ ಅದರಲ್ಲಿರ್ತಕ್ಕಂಥ ಜಾಗದಲ್ಲಿ ಜಾಗ ಕೂಡ ತಗೊಳ್ಳಿ ಅದನ್ನು ಒಂದು ಅನುಮೋದನೆ ಪಡ್ಕೊಳ್ಬೇಕು ಅಂತ ಹೇಳಿದೆ ಆಲಂತಿ ಯಾರ್ಡಲ್ಲಿ ಒಂದು ಜಾಗ ತಗೊಳ್ಳಿ 100 ಕ್ರೋರು ಅಲ್ಲಿ ಏನೋ ಮಾರ್ಕೆಟ್ ಕೊಡೋದು ಮಾಡಿಬಿಟ್ಟು ಈ ಸಂಘದಿಂದ ಅದರಿಂದ ಲಾಭ ಬರುತ್ತೆ ಕೂಡ ಮಾಡಬೇಕು ಅಂತ ಹೇಳಿ ಕೂಡ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಅನ್ಕೊಂಡಿದ್ದೀವಿ ನಾವೆಲ್ಲರೂ ಸೇರಿ ಅದಕ್ಕೆ ನಿಮ್ಮೆಲ್ಲರೂ ಒಪ್ಪಿಗೆ ಇದೇ ಕೂಡ ನಾನು ಭಾವಿಸ್ತೀನಿ ಯಾಕಂದ್ರೆ ಉತ್ಪಾದಕರು ಮಾಡ್ತಾರೆ ಅದ್ರ ಜೊತೆಗೆ ನಾನು ಇನ್ನೂ ಒಂದು ಆಡಳಿತ ಮಂಡಳಿಯೊಂದಿಗೆ ಚರ್ಚೆ ಮಾಡಿದ್ದೀನಿ ಏನಂತಂದ್ರೆ ಸ್ವಂತ ಠೇವಣಿ ಇರ್ತಿದೆ ದುಡ್ಡು ಒಂದು 50 ಲಕ್ಷ ರೂಪಾಯಿಯನ್ನ ಏನಿಲ್ಲ ನಮ್ಮ ಬಜಾರ್ ಸ್ಟ್ರೀಟಲ್ಲಿ ಇರ್ತಕ್ಕಂಥ ಅಂಗಡಿಗಳಿದಾವೆ ಅಂಗಡಿಗಳಲ್ಲಿ ಕೆಲವರು ಈ ತರಕಾರಿ ಮಾರೋರು ಅಥವಾ ಚಿಲ್ಲರೆ ಅಂಗಡಿಗಳವರು ಇನ್ನೂ ಕೆಲವರೆಲ್ಲ 50,000-1 ಲಕ್ಷ ರೂಪಾಯಿ ಬೇಕಾಗಿರುತ್ತೆ ಅವ್ರು ಪಾಪ ಬಡ್ಡಿಗೆ ತಗೊಂಡ್ಬಿಟ್ಟು ಅತಿ ಹೆಚ್ಚು ಬಡ್ಡಿ ಕೊಡ್ತಾ ಇದ್ದಾರೆ ಅಂಥವ್ರಿಗೆ ಕಮ್ಮಿ ಬಡ್ಡಿ ಡೈರೆಕ್ಟ್ ಆಗಿ ಸೊಸೈಟಿ ತಗೊಟ್ಟು ಪ್ರತಿನಿತ್ಯ 150-200 ರೂಪಾಯಿ ಕಟ್ಟಿದ್ರು 500 ರೂಪಾಯಿ ಕಟ್ಟಿದ್ರು ಈ ರೀತಿ ಒಂದು ಕಾರ್ಯಕ್ರಮ ಹಾಕ್ಕೊಂಡಿದ್ದೀನಿ ಕೂಡ ಹೇಳಿದ್ದೀನಿ ಅದು ಕಾಲದಲ್ಲಿ ಮಹಿಳೆಯರು ಕೂಡ ಎಲ್ರಿಗೂ ಒಂದು ಒಪ್ಪಿಗೆ ಆಗಿದೆ ನಿಮ್ಮೆಲ್ಲರಿಗೂ ಕೂಡ ಒಪ್ಪಿಗೆ ಅಂತ ನಾನು ಭಾವಿಸ್ತೀನಿ ಯಾಕಂತಂದ್ರೆ ಎಲ್ಲ ಅಂಗಡಿಯಿಂದ ಒಂದು 25,000-50,000 ಕೊಟ್ಬಿಡೋದು ಪ್ರತಿನಿತ್ಯ ಅದನ್ನು ಕಲೆಕ್ಟ್ ಮಾಡೋದು ಆ ಬಂದ ದುಡ್ಡನ್ನು ಕೊಡ್ತಾ ಇದ್ರು ನೀವು ಮಾಡಿದಾಗ ಸೊಸೈಟಿ ಉತ್ತಮವಾದಂತ ಲಾಭ ಹೋಗುತ್ತೆ ಅದಕ್ಕೆ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೀವಿ ನನಗೆ ಗೊತ್ತಿದ್ದಂಗೆ ಬೇರೆ ಸಂಘಕ್ಕಿಂತ ಇಲ್ಲಿ ಹೆಚ್ಚು ಹೆಚ್ಚು ಕಾರ್ಯಕ್ರಮ ರೂಪಿಸ್ಕೊಳ್ಳೋದಕ್ಕೆ ಜಾಗ ಇದೆ ಉದಾಹರಣೆಗೆ ನಾನು ಇವಾಗ ತಂತ್ರ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ತಂತ್ರದಿಂದ ನಾವೇನು ಮಾಡೋಕ್ಕಾಗುತ್ತೆ ಕಾಂಪ್ಲೆಕ್ಸ್ ಕಟ್ಟೋಕ್ಕಾಗಲ್ಲ ಈಗ ಅಂಗಡಿಗೆ ಇಷ್ಟು ಜನ ಇಲ್ಲ ಕಾಂಪ್ಲೆಕ್ಸ್ ಕಟ್ಟಿದ್ರೆ ಹೋಗಲ್ಲ ಆದರೆ ನಿಮಗೆ ಮಾತ್ರ ಕಸ್ಬಾ ವ್ಯವಸಾಯ ಸಂಘಕ್ಕೆ ಮಾತ್ರ ಈ ಒಂದು ಅನುಕೂಲ ಇದೆ ಅದನ್ನು ಎಲ್ಲರೂ ಕೂಡ ಸೇರ್ ಮಾಡಬೇಕು ಈ ಸಂಘನ ನಾವೆಲ್ಲರೂ ನೀವು ನಾವು ಎಲ್ಲರೂ ಸೇರಿ ಉತ್ತಮವಾದ ಬಿಸ್ನೆಸ್ ಅನ್ನು ಮಾಡಿ ಒಳ್ಳೆಯ ಲಾಭದಾಯಕ ತಗೊಂಡೋಗಬೇಕು ಕೂಡ ಈ ಸಂಘ ಹೇಳಿ ಇಷ್ಟಪಡ್ತೀನಿ ಮಹಿಳಾ ಸಂಘಗಳು ಈಗ ಸುಮಾರು ಇಷ್ಟಪಡಿದವೆ
285 ಸಾವಿರ 318 ನಮ್ಮೂರು ಎಲ್ಲ ಬರ್ತಾ ಇದೆ ದುಡ್ಡು ವಸೂಲಿ ಆಗ್ತಾ ಇದೆ ಏನಾಗಿ ಆಗ್ತಾ ಇದೆ ಈಗ 318 ಮೈನಸ್ ಅನ್ನು ಸಾಲ ಕೊಟ್ಟಿದ್ದೀವಿ ಆದರೆ ಇನ್ನೂ ಕೆಲವು ಮನೆಗಳು ಇನ್ನೂ ಕೆಲವು ಪಾಪ ಸೇರದೇ ಇರತಕ್ಕಂಥ ಕುಟುಂಬಗಳಿದ್ದಾವೆ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಇದ್ದಾರೆ ಅವರು ಸ್ವಾವಲಂಬಿ ಜೀವನ ಮಾಡುವಂತ ಒಂದು ಶಕ್ತಿಗೆ ನಾವೆಲ್ಲರೂ ಸೇರಿ ವಿಶೇಷವಾಗಿ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅವರನ್ನು ಸ್ವಾವಲಂಬಿ ಜೀವನದತ್ತ ಕೊಂಡೊಯ್ಯಲು ನಾವೇನು ಆರ್ಥಿಕ ಸಹಾಯ ಮಾಡಬೇಕು ಕೊಡುವುದು ಕೂಡ ಬದ್ಧವಾಗಿದ್ದೀವಿ ಎಂದು ಕೂಡ ಹೇಳಿ ಏನು 300 ಯೋಜನೆ ಮಾಡಿದಿರೋ ಅದನ್ನು ನೀವು 500 ಮಹಿಳಾ ಸಂಘ ಮಾಡಿದಾಗ ಸಂಘನೂ ಲಾಭದಿಂದ ಬರುತ್ತೆ ಅದ್ರ ಜೊತೆಗೆ ನಾವು ಜನರಿಗೆ ಸಹಾಯ ಮಾಡಬೇಕಾಗುತ್ತೆ ಯಾರು ಸ್ವಾವಲಂಬಿ ಜೀವನ ಮಾಡಬೇಕಂತಿದ್ದಾರ ಅವರೆಲ್ಲರಿಗೂ ಕೂಡ ನಾವು ಅವರ ಸ್ವಾವಲಂಬಿ ಜೀವನಕ್ಕೆ ಉತ್ತೇಜನ ಕೊಟ್ಟಂಗಾಗುತ್ತೆ ಈ ಹಿನ್ನೆಲೆಯಲ್ಲಿ ಇನ್ನೂ ಹೆಚ್ಚಿನ ಮಹಿಳಾ ಸಂಘಗಳನ್ನು ಕೂಡ ಸಂಘದವರು ಅನ್ಕೋಬೇಕು ಕೂಡ ಈ ಕಿವಿ ಮಾತಾಡಲು ಇಷ್ಟಪಡ್ತೀನಿ ಅದ್ರ ಜೊತೆಗೆ ಮೊದಲೇ ನಡೆಯೋದಾದ್ರೆ ನಾನು ಹೇಳಿದ್ದೆ ಆಡಳಿತ ಮಂಡಳಿ ಅವ್ರ ಜೊತೆ ಚರ್ಚೆ ಮಾಡಿದ್ದೆ ಏನಂತಂದ್ರೆ ಜನರಿಗೆ ಔಷಧಾಲಯ ಇದೆಯಲ್ಲ ಜನರಿಗೆ ಔಷಧಾಲಯ ಅದನ್ನು ಕೂಡ ಕಲ್ಪನಾ ಸೊಸೈಟಿ ಇದೆ ಎಲ್ಲರೂ ಆಡಳಿತ ಕೂಡ ಮಾಡಬೇಕು ಅಂತ ನನಗೆ ಆಸೆ ಇದೆ ಬಾಡಿಗೆ ತಗೊಂಡು ನಡೆಸ್ಬೋದು ಅದನ್ನೇ ಹೇಳ್ತಾರೆ ಅದನ್ನ ನೋಡ್ಕೊಳ್ಳಿ ಇದಕ್ಕೆ ಒಳ್ಳೆ ವ್ಯಾಪ್ತಿ ಇದೆ ಹಂಗೆ ಬೇರೆ ಸೊಸೈಟಿ ಇಲ್ಲ ಅದನ್ನೇ ನಾನು ಹೇಳ್ತಾ ಇದ್ದೀನಿ ಇಂಥವೆಲ್ಲ ಮಾಡಬೇಕಾಗತ್ತೆ ಅದಕ್ಕೆ ಸನ್ಮಾನ್ಯ ಸದಸ್ಯರು ಕೂಡ ನಿಮ್ಮ ಸಹಕಾರ ಇರಬೇಕು ಬರೀ ನೀವು ವರ್ಷಕ್ಕೊಂದು ಸಲ ಜನರ ಬಾಡಿಗೆ ಬಂದ್ಬಿಟ್ಟು ಹೋಗ್ಬಿಟ್ರಲ್ಲ ದಯವಿಟ್ಟು ನಮ್ಮ ಸಂಘ ಇದೆ ನಾವೆಲ್ಲರೂ ಸದಸ್ಯರು ನಮ್ಮ ಸಂಘ ಡೆವಲಪ್ಮೆಂಟ್ ಮಾಡಬೇಕು ಅಂತ ಹೇಳಿ ಸಂಘಕ್ಕೆ ಬಂದು ಅಲ್ಲೇನಾದರೂ ವ್ಯವಹಾರಗಳು ಅವ್ಯವಹಾರಗಳು ಇದ್ದಾಗ ನಿಮ್ಮ ಸಲಹೆ ಕೂಡ ಸಂಘಕ್ಕೆ ಕೊಟ್ಟು ಸಂಘನ ಬೆಳೆಸೋದ್ರಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸ್ಬೇಕಾಗ್ತದೆ